ಗೈಸ್ ಇದು 2018 ಅಲ್ಲಿ ಸೆಕ್ಷನ್ ಸಿ ನಲ್ಲಿ 10 ಎ ಕ್ವೆಶ್ಚನ್ ಅಲ್ಲಿ ಇದೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಆಫ್ ಪೀಪಲ್ ಬ್ಯಾಂಕ್ ಕ್ಯಾಲ್ಕುಲೇಟ್ ರಿಬೇಟ್ ಆನ್ ಬಿಲ್ಸ್ ಡಿಸ್ಕೌಂಟ್ ದಿ ಅಕೌಂಟ್ಸ್ ಆರ್ ಕ್ಲೋಸ್ಡ್ ಆನ್ 31st March 2016 ಸರ್ ಡ್ಯೂ ಡೇಟ್ ಯಾವುದು ಸರ್ ಅಂತ ಹೇಳಿದ್ರೆ 31st ಓಕೆನಾ ಡ್ಯೂ ಡೇಟ್ 31st March 2019 ಎಲ್ಲದಕ್ಕೂ ಮಾರ್ಚ್ 19 ಅಲ್ಲಿ ಏನಿದೆಯಂತೆ ಕ್ಲೋಸಿಂಗ್ ಡೇಟ್ ಅಂದ್ರೆ ದುಡ್ಡು ವಾಪಸ್ ಮಾಡ್ತಾ ಇರೋದು ಅರ್ಥ ಆಗ್ತಿದ್ಯಾ ದುಡ್ಡು ಯಾವತ್ತು ವಾಪಸ್ ಮಾಡ್ತಾ ಇದೀವಿ 31st March 19 ಅಲ್ಲಿ ದುಡ್ಡನ್ನ ವಾಪಸ್ ಮಾಡ್ತಾ 16 ಇದೆಯಲ್ಲಿ ಐ ಆಮ್ ಸಾರಿ 16 ಓಕೆನಾ ಓಕೆ ಕ್ವೆಶ್ಚನ್ ಹೋಗ್ಬಿಡ್ಲಾ ಇಲ್ಲಿ ಒಟ್ಟು 4 ಬಿಲ್ ಇದೆ ಮೊದಲನೇ ಬಿಲ್ ಓಕೆನಾ ಫಸ್ಟ್ ಬಿಲ್ 12th November 2015 ಅಲ್ಲಿ ಮಾಡ್ಕೊಂಡಿದ್ದಾರೆ ಎರಡನೇ ಬಿಲ್ 5th January 2016 ಅಲ್ಲಿ ಮೂರನೇ ಬಿಲ್ 8th February 2016 ಅಲ್ಲಿ ಮೂರನೇ ನಾಲ್ಕನೇದು 16th March 2016 ಇದೊಂದು ಟರ್ಮ್ ಆಫ್ ಬಿಲ್ 6 months ಇದೊಂದು 4 months ಮಂತ್ಸ್ ಮಂತ್ಸ್ ಇದು 3 months ಇದೆಷ್ಟಪ್ಪ 2 months ಸರ್ ಇದು ಗೊತ್ತಾದ್ಮೇಲೆ ಮಿಕ್ಕಿದ್ದು ಏನೋ ಹಂಗೆ ಚೆಂಡಾಟ ಆಡ್ಬೋದು ನೋಡಿ 6 ತಿಂಗಳಿಗೆ ಮಾಡ್ಕೊಂಡಿದ್ದಾರಂತೆ ಕರೆಕ್ಟಾ 6 ತಿಂಗಳಿಗೆ ಮಾಡ್ಕೊಂಡಿದ್ರೆ ನೋಡಿ ನೀವೇ ನವೆಂಬರ್ ಬಿಟ್ಬಿಡಿ ನೋಡಿ ಬಾಯಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಹೇಳ್ಕೊಡ್ತೀನಿ ನಿಮ್ಗೆ ಹೆಂಗ್ ಬಾಯಲ್ಲಿ ಕ್ಯಾಲ್ಕುಲೇಟ್ ಮಾಡೋದು ಸರ್ ಎಲ್ಲ ಬಾಯಲ್ಲೇ ತಾನೇ ಕ್ಯಾಲ್ಕುಲೇಟ್ ಮಾಡೋದು ನೀವೇ ಎಲ್ಲಾದ್ರೂ ನೀವೆಲ್ಲ ಕ್ಯಾಲ್ಕುಲೇಟರ್ ಮಾಡ್ತೀರಾ ನಾನು ಬಾಯಲ್ಲಿ ಮಾಡ್ತೀನಿ ಓಕೆನಾ ನೋಡಿ ಇದು ನವೆಂಬರ್ ಇದೆ ಅಲ್ವಾ ನವೆಂಬರ್ ಬಿಟ್ಬಿಡಿ ಇಲ್ಲಿ ಎಷ್ಟು ತಿಂಗಳು 6 ತಿಂಗಳು ಡಿಸೆಂಬರ್ ಇಂದ ಲೆಕ್ಕ ಡಿಸೆಂಬರ್ ಜಾನ್ವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ 12ನೇ ತಾರೀಕು ಡ್ಯೂ ಡೇಟ್ ಮೇ 12ನೇ ತಾರೀಕು ಡ್ಯೂ ಡೇಟ್ ಕರೆಕ್ಟಾ ಅಲ್ಲಿಗೆ ಡ್ಯೂ ಡೇಟ್ 12 ಮೇ 2016 ಕರೆಕ್ಟೇನಮ್ಮ ಏ ಸೂಪರ್ ಕರೆಕ್ಟ್ ಆಗಿದೆ ಆದ್ರೆ ಅಣ್ಣ ಪೇಮೆಂಟ್ ಮಾಡಿರೋದು ಯಾವತ್ತು ಮಾರ್ಚ್ ಅಲ್ಲಿ ಕರೆಕ್ಟಾ ಮಾರ್ಚ್ ಅಂದ್ರೆ ಏಪ್ರಿಲ್ ಇಂದ ಕರೆಕ್ಟಾ ಅವನು ದುಡ್ಡು ರಿಬೇಟ್ ಅಥವಾ ಡಿಸ್ಕೌಂಟ್ ಕೊಡೋಂಗಿಲ್ಲ ಬ್ಯಾಂಕ್ಗೆ ಹೌದಾ ಮಾರ್ಚ್ ವರೆಗೂ ಡಿಸ್ಕೌಂಟ್ ಕೊಡ್ಬೇಕಷ್ಟೇ ಏಪ್ರಿಲ್ ಇಂದ ಡಿಸ್ಕೌಂಟ್ ಕೊಡ್ಬೇಕಾ ಕೊಡೋ ಅವಶ್ಯಕತೆ ಬರೋಲ್ಲ ಹಾಗಾದ್ರೆ ಏಪ್ರಿಲ್ 30 ದಿನ ಮೇ 13 ದಿನ 30 13 ಎಷ್ಟಾಯ್ತು 12 30 + 12 ಎಷ್ಟಾಯ್ತು ಇಲ್ಲಮ್ಮ +3 ಇವಾಗ್ಲೇ ಬೇಡ ಓಕೆನಾ ನೋಡಿ ಎಷ್ಟು ಅರ್ಜೆಂಟ್ ನಿಮ್ಗೆಲ್ಲ ಇದಕ್ಕೆ ಏನಂತ ಬರೀತೀನಿ 3 ಡೇಸ್ ಗ್ರೇಸ್ ಕರೆಕ್ಟಾ ಅಲ್ಲಿಗೆ ಏಪ್ರಿಲ್ 30 ಮೇ 12 42 42 +3 ಎಷ್ಟಾಯ್ತು 45 ದಿವಸ ಆಯ್ತು ಕರೆಕ್ಟಾ ನಿಮ್ಗೆ ಇನ್ನೂ ಕನ್ಫ್ಯೂಸ್ ಆಯ್ತು ಅಂತ ಇಟ್ಕೊಳ್ಳಿ ನಾನು ಇನ್ನೂ ಸಿಂಪಲ್ ಆಗಿ ಹೇಳ್ಕೊಡಕ್ಕೆ ಜಾಸ್ತಿ ಪ್ರಯತ್ನ ಪಡ್ತೀನಿ ಓಕೆನಾ ನೋಡಿ 1/4/2016 ಓಕೆನಾ ಪ್ಲಸ್ 12/5/2016 ಪ್ಲಸ್ 3 ಡೇಸ್ ಗ್ರೇಸ್ ಓಕೆನಾ ಈಗ ಟೋಟಲ್ ಎಷ್ಟಾಯ್ತು 46 ಡೇಸ್ 45 ಡೇಸ್ ನೋಡಿ ನಿಮ್ ಮಕ್ಕಳು ನೋಡ್ತಾ ನೋಡ್ತಾ ಒಂದ್ ದಿನ ಹೆಗ್ಗಿಸ್ಬಿಟ್ಟೆ ಅಮೌಂಟ್ ಎಷ್ಟಪ್ಪ ಅಮೌಂಟ್ ಎಷ್ಟು ತಗೊಂಡಿರೋದು 25,000 ಎಷ್ಟ್ ಪರ್ಸೆಂಟ್ ಗೆ 6% ಗೆ 45/365 ಇಂಟು 45/365 185 ರುಪೀಸ್ ಕರೆಕ್ಟಾ ಒಂದು ಬಿಲ್ ಆಗೋಯ್ತು ಕರೆಕ್ಟಾ ಎರಡನೇ ನೋಡೋಣ ಜನವರಿ 5ನೇ ತಾರೀಕು ಎಷ್ಟ್ ತಿಂಗಳಪ್ಪ 4 ತಿಂಗಳು ಜನವರಿ ಬಿಟ್ಬಿಡಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಅಲ್ಲಿಗೆ ಮೇ 5ನೇ ತಾರೀಕು ಡ್ಯೂ ಡೇಟ್ ಆಗುತ್ತೆ ಕರೆಕ್ಟಾ ಮೇ 5/5/2016 ಅಣ್ಣ ಬಿಲ್ ಪೇಮೆಂಟ್ ಮಾಡಿರೋದು ಮಾರ್ಚ್ 16 ಅಲ್ಲಿ ಅಲ್ಲಿಗೆ ಏಪ್ರಿಲ್ ಇಂದ ವಾಪಸ್ ಬರ್ಬೇಕು ಅವನಿಗೆ ಕರೆಕ್ಟಾ ಅಲ್ಲಿಗೆ ಏಪ್ರಿಲ್
ಪ್ಲಸ್ ಮೇ ಮೇ 5 ಡೇಸ್ ಏಪ್ರಿಲ್ 30 ದಿವಸ ಪ್ಲಸ್ 3 ಡೇಸ್ ಟೋಟಲ್ ಎಷ್ಟು ಆಯ್ತು 38 ಡೇಸ್ ಆಯ್ತು ಕರೆಕ್ಟಾ ಒಟ್ಟು ಅಮೌಂಟ್ ತಗೊಂಡಿರೋದು ಎಷ್ಟಪ್ಪ 40,000 ಇಂಟು ರೇಟ್ ಆಫ್ ಇಂಟ್ರೆಸ್ಟ್ 8% 38 ಡಿವೈಡೆಡ್ ಬೈ 365 333 ರೂಪೀಸ್ ಎರಡನೇ ಆಗೋಯ್ತು ಮೂರನೇ ಬಿಲ್ 8 ಫೆಬ್ರವರಿ ಎಷ್ಟು ತಿಂಗಳಿಗೆ ಅಂತೆ ಮೂರು ತಿಂಗಳು ಫೆಬ್ರವರಿ ಮರ್ತ್ಬಿಡಿ ಮಾರ್ಚ್ ಏಪ್ರಿಲ್ ಮೇ ಕರೆಕ್ಟಾ ಮೇ ಮೇ 2 2014 ಮೇ ಅಲ್ವಾ 85 ಎಲ್ಲಿಂದ 1/4/2016 ಇಂದ ಕರೆಕ್ಟಾ ಪ್ಲಸ್ ಏನದು 3 ಡೇಸ್ ಗ್ರೇಸ್ ಡೇಸ್ ಬರುತ್ತೆ ಕರೆಕ್ಟಾ ಅಲ್ಲಿಗೆ ಏಪ್ರಿಲ್ ಮತ್ತೆ ಮೇ ಪ್ಲಸ್ 3 ಡೇಸ್ ಏಪ್ರಿಲ್ ಎಷ್ಟು 30 ದಿವಸ ಮೇ ಎಷ್ಟು 8 ಡೇಸ್ ಪ್ಲಸ್ 5 ಡೇಸ್ 43 ಡೇಸ್ ಗ್ರೇಸ್ ಡೇಸ್ 5 ಅಲ್ಲ 3 41 ಡೇಸ್ ಆಯ್ತು ಕರೆಕ್ಟಾ ಈಗ ಟೋಟಲ್ ಸಾಲ ತಗೊಂಡ್ರೆ ಎಷ್ಟು 15,000 9/100 ಇಂಟು 41/365 ನೆಕ್ಸ್ಟ್ ಲಾಸ್ಟ್ ಒನ್ ಎರಡು ತಿಂಗಳು ಮಾರ್ಚ್ ಅಂದ್ರೆ ಮಾರ್ಚ್ ಬಿಟ್ಬಿಡಿ ಏಪ್ರಿಲ್ ಮೇ ಅಲ್ಲಿಗೆ 16ನೇ ತಾರೀಕು ಮೇ 2016 ಕ್ಕೆ ಡ್ಯೂ ಡೇಟ್ ಇದೆ ಆದ್ರೆ ಏಪ್ರಿಲ್ ಅಲ್ಲಿ ಅವನಿಗೆ ಡಿಸ್ಕೌಂಟ್ ಬೇಕಾಗಿಲ್ಲ ಅಲ್ಲಿಗೆ ಏಪ್ರಿಲ್ 30 ದಿವಸ ಮೇ 16 ದಿವಸ ಗ್ರೇಸ್ ಎಷ್ಟು ದಿನ 3 ದಿವಸ ಒಟ್ಟು 49 ದಿವಸ 49 ದಿವಸ 49 ದಿವಸ ಹಿಂಗೆ ಹೇಳಬಾರದು 49 ಡೇಸ್ ಅಮೌಂಟ್ ಎಷ್ಟು ತಗೊಂಡಿರೋದು 10,000 ತಗೊಂಡು 7% ಈಗ ಟೋಟಲ್ ಮಾಡಿ ಮಾಡಿದ್ರೆ 6, 9, 14, 10, 15, 16, 3, 6, 7 ಇದನ್ನ ಟೋಟಲ್ ರಿಬೇಟ್ ಓಕೆನಾ 7 ಮಾರ್ಕ್ಸ್ ಓಕೆ